ಇದೀಗ ಕೇವಲ 10 ನಿಮಿಷದಲ್ಲಿ ಪ್ರಮುಖ 30 ಸುದ್ದಿ ಫಟಾಫಟ್ ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳು ಗ್ಯಾರಂಟಿ ಯೋಜನೆಗಳ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಾರೆ. ಬೆಳಗ್ಗೆ 11:35 ಕ್ಕೆ ಮಂಡ್ಯಕ್ಕೆ ಆಗಮಿಸಲಿದ್ದು ಸರ್ಕಾರಿ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆಯಲಿರುವಂತ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಾರೆ. ಇದಕ್ಕಾಗಿ ಸುಮಾರು 10,000 ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಮಿಳುನಾಡಿಗೆ ಇನ್ನಷ್ಟು ನೀರು ಹರಿಸುತ್ತಾ ಇರೋದ್ರಿಂದ ಸಿಎಂ ಗೆ ಪ್ರತಿಭಟನೆ ಬಿಸಿ ಎದುರಾಗುವಂತ ಸಾಧ್ಯತೆ ಇದೆ. हुबली विमान निल्दाण टर्मिनल गे कट्टड शंकुस्थापने इवत्तु नेरवेरुत्ते. प्रधानी मोदी अवरु वर्चुअल मूलक शंकुस्थापनेयन्न नेरवेरिसलिद्दारे. केंद्र विमान यान मत्तु उक्कु सचिव ज्योतिरादित्य सिंधिया कूड वर्चुअल मूलक पाल्गोळ्ता इद्दारे. इन्नु हुबळ्ळिय कार्यक्रमदल्लि केंद्र सचिव प्रह्लाद जोशि सेरिदंते हलवु नायकरु पाल्गोळ्ता इद्दारे. बेळगावी विमान निल्दाणद होस टर्मिनल कामगारिगे इवत्तु प्रधानि मोदी वर्चुअल मूलक चालने कोड्तारे. साम्रा विमान निल्दाणदल्ली होस टर्मिनल निर्माणक्के 357 कोटि वेच्चदल्ली कामगारी नडेयता इदे. ई टर्मिनल नल्ली 4 एरो ब्रिड्ज तला 8 एस्कलेटर इदे. 2400 प्रयाणिकरु एककालक्के होर होगुव ओळ बरुव अवकाश इदे. ಕರ್ನಾಟಕ ರಾಜ್ಯ ಪೊಲೀಸ್ 50 ವರ್ಷದ ಸುವರ್ಣ ಮಹೋತ್ಸವದ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಮಾದಕ ಮುಕ್ತ ಕರ್ನಾಟಕ ಮ್ಯಾರಥಾನ್ ಆಯೋಜನೆ ಮಾಡಲಾಗಿದೆ. ಈ ಮ್ಯಾರಥಾನ್ ಗೆ ಪೂರ್ವವಲಯ ಐಜಿಪಿ ಡಾಕ್ಟರ್ ಕೆ ತ್ಯಾಗರಾಜನ್, ಎಸ್ಪಿ ಉಮಾ ಪ್ರಶಾಂತ್ ಚಾಲನೆ ಕೊಟ್ಟರು. ಪೊಲೀಸರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಮ್ಯಾರಥಾನ್ ನಲ್ಲಿ ಪಾಲ್ಗೊಂಡಿದ್ದರು. ಬೆಂಗಳೂರಲ್ಲಿ ಡ್ರಗ್ಸ್ ಹಾಗೇನೆ ಕ್ರೈಮ್ ಮುಕ್ತ ಕರ್ನಾಟಕಕ್ಕಾಗಿ ಮ್ಯಾರಥಾನ್ ಆಯೋಜನೆ ಮಾಡಲಾಗಿದೆ. ಎಸ್ಬಿಐ ಬ್ಯಾಂಕ್ ಸಹಯೋಗದೊಂದಿಗೆ ಮ್ಯಾರಥಾನ್ ನಡೆಯತಾ ಇದೆ. ವಿಧಾನಸೌಧದ ಮುಂಭಾಗ ಸಿಎಂ ಹಾಗೂ ಗೃಹ ಸಚಿವ ಪರಮೇಶ್ವರ್ ಚಾಲನೆ ಕೊಟ್ಟರು. ಇನ್ನು ವಿವಿಧ ಹಂತದ ಓಟದಲ್ಲಿ ಸುಮಾರು 10,000 ಕ್ಕೂ ಹೆಚ್ಚು ಓಟಗಾರರು ಪಾಲ್ಗೊಂಡಿದ್ದಾರೆ. ಕೊಪ್ಪಳದ ಐತಿಹಾಸಿಕ ಆನೆಗೊಂದಿ ಉತ್ಸವ ಹಿನ್ನೆಲೆಯಲ್ಲಿ ಆನೆಗೊಂದಿಯಲ್ಲಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗಿದೆ. ವಿಕಲಚೇತನರು, ಮಹಿಳೆಯರು, ಪುರುಷರಿಗಾಗಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ. ಈ ಕ್ರೀಡಾಕೂಟಕ್ಕೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಚಾಲನೆ ಕೊಟ್ಟರು. ನಾಳೆ ಹಾಗೆಯೇ ನಾಡಿದ್ದು ಆನೆಗೊಂದಿ ಉತ್ಸವ ನಡೆಯಲಿದೆ. ಕೊಪ್ಪಳದಲ್ಲಿ ಶ್ರೀ ವಿಷ್ಣು ತೀರ್ಥರ ಆರಾಧನೆ ಅದ್ಧೂರಿಯಾಗಿ ನಡೆಯಿತು. ಮಾದನೂರಿನಲ್ಲಿ ನಡೆದಂತ ಶ್ರೀ ವಿಷ್ಣು ತೀರ್ಥರ 218ನೇ ಆರಾಧನೆಗೆ ಭಕ್ತ ಸಾಗರವೇ ಹರಿದು ಬಂದಿತು. ರಥೋತ್ಸವದಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದರು. ಕರ್ನಾಟಕ, ಮಹಾರಾಷ್ಟ್ರದಿಂದ ಭಕ್ತರು ಬಂದಿದ್ದರು. ಕುಂದಹಳ್ಳಿ ದಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ 10 ದಿನ ಕಳೆದಿದೆ. ನಿನ್ನೆ ಕೆಫೆ ರಿಓಪನ್ ಆಗಿದ್ದು ಇವತ್ತು ಕೂಡ ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾ ಇದ್ದಾರೆ. ಇವತ್ತು ಕೂಡ ಸಿಬ್ಬಂದಿ ರಾಷ್ಟ್ರಗೀತೆ ಹಾಡಿ ಸರ್ವಿಸ್ ಶುರು ಮಾಡಿದ್ರು. ಕೆಫೆಯಲ್ಲಿ ಮೊದಲಿಗಿಂತಲೂ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಬಳಿಕ ಜೈಲಲ್ಲಿರುವಂತ ಶಂಕಿತ ಉಗ್ರರ ಮೇಲೆಯೇ ಅನುಮಾನ ಮೂಡಿದೆ. ಹೀಗಾಗಿ ಎನ್ಐಎ ಟೀಮ್ ಜೈಲಲ್ಲಿರುವಂತ ಪ್ರತಿ ಶಂಕಿತ ಉಗ್ರರ ವಿಚಾರಣೆಗೆ ಮುಂದಾಗಿದೆ. ಈಗಾಗಲೇ ಟಿ ನಾಸೀರ್, ಶಾರಿಕ್, ಸುಲೇಮಾನ್ ಸೇರಿದಂತೆ ಹಲವರ ವಿಚಾರಣೆ ಆಗಿದೆ. ಇನ್ನು ಮುಂದೆ ಜೈಲಲ್ಲಿರುವಂತ ಎಲ್ಲಾ ಉಗ್ರರ ಮೇಲೆ 10 ದಿನ ಕಣ್ಣಿಡಲು ಎನ್ಐಎ ಸೂಚಿಸಿದೆ. ಲೋಕಸಭೆ ಚುನಾವಣೆ ಇದೇ ಗುರುವಾರ ಅಥವಾ ಶುಕ್ರವಾರ ಘೋಷಣೆಯಾಗುವಂತ ಸಾಧ್ಯತೆ ಇದೆ. ಸೆಪ್ಟೆಂಬರ್ನ ಒಳಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿತ್ತು. ಅಲ್ಲದೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆಯನ್ನು ಲೋಕಸಭೆ ಚುನಾವಣೆಯೊಂದಿಗೆ ಏಕಕಾಲದಲ್ಲಿ ನಡೆಸಬಹುದೇ ಅಂತ ನಿರ್ಣಯಿಸಲು ಕೇಂದ್ರ ಸಮಿತಿ ಕೇಳಿತ್ತು. ಈ ಬೆನ್ನಲ್ಲೇ ಸಮಿತಿ ಜಮ್ಮು ಹಾಗೇನೆ ಕಾಶ್ಮೀರಕ್ಕೆ ಭೇಟಿ ನೀಡಲಿದ್ದು ಅದರ ನಂತರ ಲೋಕಸಭೆ ಚುನಾವಣೆಯ ದಿನಾಂಕಗಳನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆಗೂ ಮುನ್ನವೇ ಕೇಂದ್ರ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ದಿಢೀರಂತ ರಾಜೀನಾಮೆ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಜೀನಾಮೆಯನ್ನು ಅಂಗೀಕಾರ ಮಾಡಿದ್ದಾರೆ. ಚುನಾವಣಾ ವ್ಯವಸ್ಥೆಯ ಸಂಪೂರ್ಣ ಜವಾಬ್ದಾರಿ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರ ಹೆಗಲ ಮೇಲೆ ಬಿದ್ದಿದೆ. ಎನ್ಸಿಬಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬೆಂಗಳೂರಿಗೆ ಬರ್ತಾ ಇದ್ದ ಬರೋಬ್ಬರಿ 1596 ಕೆಜಿ ಗಾಂಜಾವನ್ನು ಜಪ್ತಿ ಮಾಡಿದ್ದಾರೆ. ಮಾದಕ ವಸ್ತು ಕಳ್ಳ ಸಾಗಾಣೆ ಮಾಡ್ತಾ ಇದ್ದ ಇಬ್ಬರನ್ನ ಎನ್ಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಆಂಧ್ರದಿಂದ ಬರ್ತಾ ಇದ್ದ ಗಾಂಜಾ ತುಂಬಿದ ಲಾರಿಯನ್ನ ಸೀಸ್ ಮಾಡಿದ್ದು ಇಬ್ಬರನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಬಸವೇಶ್ವರ ನಗರದಲ್ಲಿ ನಡೆದಿದ್ದ ಯುವಕನ ಅನುಮಾನಾಸ್ಪದ ಸಾವಿಗೆ ಟ್ವಿಸ್ಟ್ ಸಿಕ್ಕಿದೆ. ತಂದೆಯಿಂದಲೇ ಮಗನ ಕೊಲೆಯಾಗಿರೋದು ಬೆಳಕಿಗೆ ಬಂದಿದೆ. ಮಗ ಯೋಗೇಶ್ ಕುಡಿತದ ಚಟ ಬಿಡಿಸೋಕೆ ಆಗದೆ ತಂದೆ ಪ್ರಕಾಶ್ ಅವರೇ ಈ ಕೊಲೆಯನ್ನ ಮಾಡಿದ್ರು. ಇದೇ ತಿಂಗಳ 6ನೇ ತಾರೀಕು ನಡೆದಿದ್ದ ಯೋಗೇಶ್ ಕೊಲೆ ಪ್ರಕರಣ ಭೇದಿಸಿರುವಂತಹ ಪೊಲೀಸರು ಆರೋಪಿ ತಂದೆಯನ್ನ ಬಂಧಿಸಿದ್ದಾರೆ. ರಾಜ್ಯದಲ್ಲಿ ಶೀಘ್ರವೇ ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿ ಬ್ಯಾನ್ ಮಾಡುವಂತ ಚಾನ್ಸಸ್ ಇದೆ. ಗೋಬಿ ಹಾಗೂ ಕಾಟನ್ ಕ್ಯಾಂಡಿಯಲ್ಲಿ ಆರೋಗ್ಯಕ್ಕೆ ಮಾರಕವಾದ
ರೋಡಾಮೈನ್ ಬಿ ಎಂಬ ಬಣ್ಣ ಸೇರಿದಂತೆ ವ್ಯಸನಕಾರಿ ರಾಸಾಯನಿಕ ಅಂಶಗಳು ಪತ್ತೆಯಾಗಿವೆ ಹೀಗಾಗಿ ಕೃತಕ ಬಣ್ಣ ಬಳಕೆ ಮಾಡುತ್ತಿರುವಂತ ಈ ಉತ್ಪನ್ನಗಳ ನಿಷೇಧದ ಬಗ್ಗೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ ಬಿಜೆಪಿ ಪಟ್ಟಿ ಬಿಡುಗಡೆ ಬಳಿಕ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುಗಡೆಗೆ ಚಿಂತನೆ ನಡೆದಿದೆ ಸೋಮವಾರ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯಲಿದೆ ಅದಾದ ಬಳಿಕ ಎರಡನೇ ಲಿಸ್ಟ್ ರಿಲೀಸ್ ಆಗಲಿದೆ ಬಿಜೆಪಿ ಕೆಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಬದಲಾವಣೆ ಹಿನ್ನೆಲೆಯಲ್ಲಿ ಕಾದು ನೋಡಿ ಪಟ್ಟಿ ರಿಲೀಸ್ ಮಾಡೋದಕ್ಕೆ ಕಾಂಗ್ರೆಸ್ ನಿರ್ಧರಿಸಿದೆ ಜೆಡಿಎಸ್ ಜೊತೆಗಿನ ಮೈತ್ರಿ ಸೀಟು ಹಂಚಿಕೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಹೀಗಾಗಿ ಬಿಜೆಪಿ ಹೈಕಮಾಂಡ್ ಕರೆಗಾಗಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಾದು ಕೂತಿದ್ದಾರೆ ಬಿಜೆಪಿ ನಾಯಕರಿಂದ ಕರೆ ಬಂದ ಕೂಡಲೇ ದೆಹಲಿಗೆ ಹೋಗೋದಕ್ಕೆ ಎಚ್ಡಿಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಇದೇ ವೇಳೆ ಡಾಕ್ಟರ್ ಸಿಎನ್ ಮಂಜುನಾಥ್ ಬಿಜೆಪಿ ಚಿನ್ಹೆ ಅಡಿ ಸ್ಪರ್ಧಿಸೋ ಬಗ್ಗೆಯೂ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶಂ ಪಕ್ಷ 6 ವರ್ಷಗಳ ಬಳಿಕ ಎನ್ಡಿಎ ಕೂಟಕ್ಕೆ ಮರಳಿದು ಮುಂಬರುವಂತ ಆಂಧ್ರ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಯನ್ನ ಬಿಜೆಪಿ ಜನಸೇನಾ ಜೊತೆಗೂಡಿ ಎದುರಿಸಲು ನಿರ್ಧರಿಸಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಮೂರು ಪಕ್ಷಗಳ ನಡುವೆ ದೆಹಲಿಯಲ್ಲಿ ನಡೆದಂತ ಮೈತ್ರಿ ಮಾತುಕತೆ ಸಭೆ ಯಶಸ್ವಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಉತ್ತರ ಪ್ರದೇಶದ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ ದೇವಸ್ಥಾನದಲ್ಲಿ ಕಾಶಿ ವಿಶ್ವನಾಥನಿಗೆ ಪೂಜೆ ಬಳಿಕ ಪಿಎಂ ಮೋದಿ ತ್ರಿಶೂಲವನ್ನ ಪ್ರದರ್ಶನ ಮಾಡಿದರು ಈ ವೇಳೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿದ್ದರು ಇನ್ನು ಇದಾದ ಬಳಿಕ ತಡರಾತ್ರಿ ಮೋದಿ ರೋಡ್ ಶೋ ಕೂಡ ನಡೆಸಿದರು ಕಲಬುರಗಿ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ಮತಾಂತರ ನಡೆಯುತ್ತಿರುವಂತ ಆರೋಪ ಕೇಳಿಬಂದಿದೆ ಶ್ರೀರಾಮ ಸೇನೆ ಗೌರವಾಧ್ಯಕ್ಷ ಸಿದ್ದಲಿಂಗ ಶಿವಾಚಾರ್ಯ ಈ ಆರೋಪವನ್ನು ಮಾಡಿದ್ದು ಬಡ ಜನರಿಗೆ ಹಣದ ಆಮಿಷವೊಡ್ಡಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಉತ್ತರ ಕನ್ನಡದ ಭಟ್ಕಳದಲ್ಲಿ ಸಚಿವ ಮಂಗಾಳು ವೈದ್ಯ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡಿದ್ದಾರೆ ಭಟ್ಕಳದ ಬೆಳಕೆಯಲ್ಲಿ ಕೃತಕ ಬಂಡೆ ಸ್ಥಾಪನೆ ಕಾರ್ಯಕ್ರಮಕ್ಕೆ ಸಚಿವ ಮಂಗಾಳು ವೈದ್ಯ ಆಗಮಿಸಿದರು ಈ ಕಾರ್ಯಕ್ರಮದ ಬಳಿಕ ಸಮುದ್ರಕ್ಕೆ ಹಾರಿ ಈಜಾಡಿದ್ದಾರೆ ಅಲ್ಲೇ ಶವಾಸನ ಮಾಡಿ ನೀರಲ್ಲೇ ತೇಲಿದ್ದಾರೆ ರಾಜಧಾನಿ ಬೆಂಗಳೂರು ಎಂದೂ ಕಾಣದ ಭಯಾನಕ ಜಲಕ್ಷಾಮಕ್ಕೆ ತುತ್ತಾಗಿದೆ ಹೀಗಾಗಿ ಬೆಂಗಳೂರು ಅಪಾರ್ಟ್ಮೆಂಟ್ಸ್ ಫೆಡರೇಷನ್ ಸೇವ್ ವಾಟರ್ ಕ್ಯಾಂಪೇನ್ ಶುರು ಮಾಡಿದೆ ಬೇಸಿಗೆ ಮುಗಿಯೋ ತನಕ ಸ್ವಿಮ್ಮಿಂಗ್ ಪೂಲ್ ಬಳಸದಂತೆ ಸೂಚನೆಯನ್ನ ನೀಡಲಾಗಿದೆ ಅಲ್ಲದೆ ಅಪಾರ್ಟ್ಮೆಂಟ್ ನಿವಾಸಿಗಳು ಪದೇ ಪದೇ ತಮ್ಮ ಕಾರ್ ವಾಷಿಂಗು ನೀರು ವೇಸ್ಟ್ ಮಾಡದಂತೆ ಸಲಹೆಯನ್ನ ನೀಡಲಾಗಿದೆ ಹಾಗೆ ನಿವಾಸಿಗಳು ಕೇವಲ ಅರ್ಧ ಬಕೆಟ್ ನೀರಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನೀರಿನ ಭಾಗ್ಯ ನೀಡುವಂತ ಕ್ಷೇತ್ರದಲ್ಲೇ ನೀರಿಗೆ ಅಭಾವ ಶುರುವಾಗಿದೆ ಪುತ್ತೂರಿನ ಶಾಂತಿಗೋಡಿನ ಮರಕೂರು ವಿಷ್ಣುಮೂರ್ತಿ ಸಂತಾನ ಭಾಗ್ಯ ಆರೋಗ್ಯ ಭಾಗ್ಯ ನೀರಿನ ಭಾಗ್ಯ ಕಲ್ಪಿಸುತ್ತೆ ಅಂತ ನಂಬಲಾಗಿದೆ ಬಾವಿ ಕೆರೆ ಕೊಳವೆ ಬಾವಿ ತೋಡೋಕ್ಕೂ ಮುನ್ನ ಜನ ಇಲ್ಲಿ ಬಂದು ಹರಕೆಯನ್ನ ಸಲ್ಲಿಸ್ತಾರೆ ಆದರೆ ಇಂಥ ದೇವರ ಸನ್ನಿಧಿಯಲ್ಲೇ ಈಗ ನೀರಿಲ್ಲ ಕೊಪ್ಪಳದಲ್ಲಿ ಮದುವೆ ಕಾರ್ಯಕ್ರಮವೊಂದರಲ್ಲಿ ಸಚಿವ ಶಿವರಾಜ ತಂಗಡಗಿ ನಾನಿರುವುದೇ ನಿಮಗಾಗಿ ಹಾಡನ್ನ ಹಾಡಿದ್ದಾರೆ ಕಾರಟಗಿ ತಾಲೂಕಿನ ನಂದಿಹಳ್ಳಿ ಗ್ರಾಮದಲ್ಲಿ ಬರ್ಸಿ ಬಂಧುಗಳ ಮದುವೆ ಸಮಾರಂಭದಲ್ಲಿ ಸಚಿವ ಶಿವರಾಜ ತಂಗಡಗಿ ಪಾಲ್ಗೊಂಡಿದ್ದರು ಈ ವೇಳೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮಯೂರ ಸಿನಿಮಾದ ನಾನಿರುವುದೇ ನಿಮಗಾಗಿ ಹಾಡನ್ನ ಹಾಡಿದರು ಮಳೆ ಬೆಳೆ ಇಲ್ಲದೆ ಕೊಪ್ಪಳ ಜಿಲ್ಲೆಯಲ್ಲಿ ಜನರು ಬರದಿಂದ ತತ್ತರಿಸಿ ಹೋಗಿದ್ದಾರೆ ದುಡಿಯುವಂತ ಕೈಗಳಿಗೆ ಕೆಲಸ ಇಲ್ಲದೆ ದೂರದ ನಗರಗಳಿಗೆ ಗುಳೆ ಹೋಗಲಾಗ್ತಾ ಇದೆ ನರೇಗಾ ಯೋಜನೆಯಲ್ಲಿ ಇರುವಂತ 100 ದಿನಗಳ ಕೂಲಿ ಕೆಲಸವನ್ನ 150 ದಿನಕ್ಕೆ ಹೆಚ್ಚಿಸುವಂತೆ ಕಾರ್ಮಿಕರು ಆಗ್ರಹವನ್ನ ಮಾಡಿದ್ದಾರೆ ಮಾಲ್ಡೀವ್ಸ್ಗೆ ಭೇಟಿ ನೀಡುವಂತ ಭಾರತೀಯರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಮಾಲ್ಡೀವ್ಸ್ಗೆ ಭೇಟಿ ನೀಡುವಂತ ಭಾರತೀಯ ಪ್ರವಾಸಿಗರ ಸಂಖ್ಯೆ ಶೇಕಡಾ 33ರಷ್ಟು ಕಡಿಮೆಯಾಗಿದೆ ಕಳೆದ ವರ್ಷ ಮಾರ್ಚ್ನವರೆಗೂ 41,000 ಭಾರತೀಯರು ಮಾಲ್ಡೀವ್ಸ್ಗೆ ಭೇಟಿಯನ್ನ ಕೊಟ್ಟಿದ್ರು ಆದರೆ ಈ ವರ್ಷ ಕೇವಲ 27,000 ಮಂದಿ ಭಾರತೀಯರು ಮಾಲ್ಡೀವ್ಸ್ ಪ್ರವಾಸವನ್ನು ಮಾಡಿದ್ದಾರೆ
ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆದಂತ ಇಂಗ್ಲೆಂಡ್ ವಿರುದ್ಧದ 5ನೇ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾ ಗೆದ್ದಿದೆ. ಈ ಮೂಲಕ ಟೆಸ್ಟ್ ಸರಣಿಯನ್ನ 4-1 ಅಂತರದಿಂದ ಗೆದ್ದಿದೆ ಟೀಂ ಇಂಡಿಯಾ. ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಗೆ ಇದು 100ನೇ ಟೆಸ್ಟ್ ಆಗಿತ್ತು. 100ನೇ ಪಂದ್ಯದಲ್ಲಿ ಒಟ್ಟು 9 ವಿಕೆಟ್ ಪಡೆದರು. ಚೆಕ್ ಗಣರಾಜ್ಯದ ಕ್ರಿಸ್ಟೈನಾ ಪಿಸ್ಕೋವಾ ಮಿಸ್ ವರ್ಲ್ಡ್ 2024 ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಈ ವರ್ಷ ಭಾರತದಲ್ಲೇ ಮಿಸ್ ವರ್ಲ್ಡ್ ಸ್ಪರ್ಧೆ ನಡೆಯಿತು. ಮುಂಬೈನಲ್ಲಿ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದಂತ ಅದ್ಧೂರಿ ಸಮಾರಂಭದಲ್ಲಿ ಕ್ರಿಸ್ಟೈನಾ ಪಿಸ್ಕೋವಾಗೆ ಮಿಸ್ ವರ್ಲ್ಡ್ 2024 ಕಿರೀಟವನ್ನ ತೊಡಿಸಲಾಯಿತು. ಲೆಬನಾನ್ನ ಯಾಸ್ಮಿನಾ ಜೈಟೌನ್ ಸ್ಪರ್ಧೆಯ ಮೊದಲ ರನ್ನರ್ ಅಪ್ ಅನ್ನಿಸಿಕೊಂಡರು. ಹಾವೇರಿ ಗದಗ ಟಿಕೆಟ್ಗೆ ಬಿಜೆಪಿಯಲ್ಲಿ ಭಾರಿ ಲಾಬಿ ನಡೆಸಲಾಗ್ತಾ ಇದೆ. ಫೈಟ್ ತಾರಕ ಕೇಳಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಈಶ್ವರಪ್ಪ ಬೆಂಬಲಿಗರು ಮುತ್ತಿಗೆಯನ್ನ ಹಾಕಿದ್ದಾರೆ. ಕಾರಣ, ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಡಬೇಕು, ಹಾವೇರಿಯಿಂದ ಅವರನ್ನ ಅಖಾಡಕ್ಕೆ ಇಳಿಸಬೇಕು ಬಿಜೆಪಿ ಪಕ್ಷದಿಂದ ಅಂತ ಹೇಳಿ ಬೆಂಬಲಿಗರು ಮುತ್ತಿಗೆಯನ್ನ ಹಾಕಿರೋದು. ಮತ್ತೆ ಎಚ್ಚರಿಕೆಯನ್ನು ನೀಡಲಾಗಿದೆ, ಒಂದು ವೇಳೆ ಹಾವೇರಿಯಿಂದ ಕಾಂತೇಶ್ ಈಶ್ವರಪ್ಪಗೆ ಟಿಕೆಟ್ ಕೊಡದೇ ಇದ್ರೆ ನಾವು ಸಿಮ್ನಿರೋದಿಲ್ಲ ಅಂತೇಳಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗದಿಂದ ಈಶ್ವರಪ್ಪ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಜೋಶಿಗೆ ಕಾಂತೇಶ್ ಬೆಂಬಲಿಗರು ಈ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಶಿವಮೊಗ್ಗದ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಕಾರ್ಯಕ್ರಮಕ್ಕೆ ಅಂತೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಂದಿದ್ರು. ಆ ಸಂದರ್ಭದಲ್ಲಿ ಘಟನೆಯಾಗಿದೆ. ಕಾಂತೇಶ್ಗೆ ಬಿಜೆಪಿ ಟಿಕೆಟ್ ಹಾವೇರಿಯಿಂದ ಕೊಡಬೇಕು, ಇಲ್ಲದೆ ಇದ್ರೆ ಶಿವಮೊಗ್ಗದಿಂದ ಕಾಂತೇಶ್ ಅವರ ತಂದೆ ಕೆಎಸ್ ಈಶ್ವರಪ್ಪ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಅಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ನಾವೇ ಮಾಡಿಸ್ತೀವಿ ಅಂಥೇಳಿ ಕಾರ್ಯಕರ್ತರು ಸಂದೇಶವನ್ನು ಕೊಟ್ಟಿದ್ದಾರೆ. ಜೋಶಿ ಖಾರ್ಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಇನ್ನು ಈ ಘಟನೆಗೆ ಬಿಎಸ್ವೈ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಇನ್ನು ಕೂಡ ಫೈನಲ್ ಆಗಿಲ್ಲ, ನೋಡೋಣ ಅಂತ ಬಿಎಸ್ವೈ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೂ ಮುಂಚಿತವಾಗಿ ಲಾಭಿ ನಡೆಸೋರು ತಮ್ಮದೇ ರೀತಿಯಲ್ಲಿ ಲಾಭಿ ಮಾಡ್ತಾ ಇದ್ದಾರೆ. ಈಗ ಹಾವೇರಿಯಿಂದ ಟಿಕೆಟ್ ಕೊಡಲೇಬೇಕು ಕಾಂತೇಶ್ ಈಶ್ವರಪ್ಪಗೆ ಅಂತೇಳಿ ಕಾಂತೇಶ್ ಬೆಂಬಲಿಗರು ಈಶ್ವರಪ್ಪ ಬೆಂಬಲಿಗರು ಪ್ರಹ್ಲಾದ್ ಜೋಶಿ ಅವರು ಶಿವಮೊಗ್ಗ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅಂದರೆ ಅವ್ರ ಕಾರ್ಗೆ ಮುತ್ತಿಗೆಯನ್ನು ಹಾಕಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅವರ ಘರ್ ವಾಪಸಿ ಆಯಿತು. ಈಗ ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಕಾರಣ ಏನು? ಬೆಳಗಾವಿ ಕ್ಷೇತ್ರ ತನಗೆ ಬೇಡ, ಆ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹಿಂದೇಟನ್ನ ಹಾಕ್ತಾ ಇದ್ದಾರಂತೆ. ಈಗ ಆಪ್ಷನ್ ಏನು ಅವ್ರಿಗೆ? ಹಾವೇರಿ ಗದಗ ಅಥವಾ ಧಾರವಾಡದಿಂದ ತಾನು ಸ್ಪರ್ಧೆ ಮಾಡೋದಕ್ಕೆ ಇಂಗಿತವನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ. ನೀವು ಶೆಟ್ಟರ್ ಪರವಾಗಿ ಯಡಿಯೂರಪ್ಪ ಅವರು ಕೂಡ ಬ್ಯಾಟ್ ಬೀಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಈಗ ಇಲ್ಲಿ ಏನಾಗಿದೆ ಅಂದ್ರೆ, ಕಾಂತೇಶ್ ಪರವಾಗಿ ಹಾವೇರಿಯಲ್ಲಿ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರಲ್ಲ ಅವ್ರ ಬೆಂಬಲಿಗರು. ಸೊ ಕಾಂತೇಶ್ ಪರವಾಗಿ ಬಸವರಾಜ್ ಬೊಮ್ಮಾಯಿ ಹೈಕಮಾಂಡ್ ಮಟ್ಟದಲ್ಲಿ ಬ್ಯಾಟ್ ಬೀಸೋ ಪ್ರಯತ್ನ ಮಾಡ್ತಾ ಇದ್ರೆ, ಜಗದೀಶ್ ಶೆಟ್ಟರ್ ಪರವಾಗಿ ಬಿಎಸ್ವೈ ಬ್ಯಾಟ್ ಬೀಸ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಇದು ತಲೆ ಬಿಸಿಯಾಗಿ ಪರಿಣಮಿಸಿದೆ. ಈಗ ಈಶ್ವರಪ್ಪನವರು ಹಂಗ್ ನೋಡಕ್ಕೋದ್ರೆ ಕಳೆದ ಚುನಾವಣೆಯಲ್ಲಿ ಪಕ್ಷಕ್ಕೋಸ್ಕರ ತಾನು ತ್ಯಾಗ ಮಾಡಿದೆ ಅಂತ ಹೇಳ್ಕೊಂಡಿದ್ರು. ಈಗ ಮಗನ ಭವಿಷ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಹಾವೇರಿಯಿಂದ ಟಿಕೆಟ್ ಬೇಕು ಅಂತ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಅಟ್ ದ ಸೇಮ್ ಟೈಮ್ ಅಕಸ್ಮಾತ್ ಹಾವೇರಿಯಿಂದ ಕಾಂತೇಶ್ ಈಶ್ವರಪ್ಪಗೆ ಟಿಕೆಟ್ ಸಿಗದೇ ಇದ್ರೆ ಈಶ್ವರಪ್ಪ ಅವ್ರನ್ನೇ ನಾವು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಹಾವೇರಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರು ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ದೆಹಲಿ ಬಿಜೆಪಿ ಚುನಾವಣಾ ಸಮಿತಿ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ನಡಿಬೇಕಾಗಿತ್ತು ಸಭೆ, ಆದರೆ ಬಿಜೆಪಿ ಚುನಾವಣಾ ಸಮಿತಿ ಸಭೆ ಮುಂದೂಡಿಕೆ ಆಗಿದೆ. ಇನ್ನು ದೆಹಲಿ ಪ್ರವಾಸವನ್ನ ರದ್ದುಗೊಳಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ. ಈಗ ಒಂದಿಷ್ಟು ಗೊಂದಲ ಇರುವಂತಹ ಕ್ಷೇತ್ರಗಳ ಬಗ್ಗೆ ಒಂದಿಷ್ಟು ಚರ್ಚೆಯನ್ನ ನಡೆಸಬೇಕಾಗಿದೆ. ಮತ್ತೆ ಈಗ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಯಾವ್ಯಾವ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದಿಷ್ಟು ಗೊಂದಲಗಳು ಮುಂದುವರೆದಿದೆ. ಹಾಗಾಗಿ ಚರ್ಚೆಯನ್ನ ನಡೆಸಬೇಕಾಗಿದೆ. ಇವತ್ತು ಸಭೆ ನಡಿಬೇಕಾಗಿತ್ತು, ಬಟ್ ಅದನ್ನ ಪೋಸ್ಟ್ಪೋನ್ ಮಾಡಲಾಗಿದೆ. ಮೈಸೂರು ಕೊಡಗಿನಿಂದ ಸಿಂಹಗಿಲ್ಲ ಟಿಕೆಟ್, ಸಿಂಹ ಬದಲು ಯದುವೀರ್ ಅಖಾಡಕ್ಕೆ ಧುಮುಕ್ತಾರ. ಸಿಂಹಗೆ ಬೇರೆ ಕಡೆ ಟಿಕೆಟ್ ಕೊಡಲ್ವಾ? ಇದು ಸಿಂಹ ವರ್ಸಸ್ ಯದುವೀರ್ ಸ್ಟೋರಿ.
ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಬಿಜೆಪಿ ಹೊಸ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಆ ಪ್ಲಾನ್ ಏನು ಅಂದ್ರೆ ಸಮಾಜ ಸೇವಕರು ಹಾಗೇನೇ ಪ್ರಮುಖರಿಗೆ ಮಣೆ ಹಾಕೋದು ಟಿಕೆಟ್ ಕೊಡೋದು ಅವರನ್ನ ಅಖಾಡಕ್ಕೆ ಇಳಿಸೋದು ಡಾಕ್ಟರ್ ಸಿಎನ್ ಮಂಜುನಾಥ್ ಬೆನ್ನಲ್ಲೇ ಯದುವೀರ್ ಹೆಸರು ಈಗ ಪ್ರಸ್ತಾಪ ಆಗ್ತಾ ಇದೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಯದುವೀರ್ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಮಾತುಕತೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಒಡೆಯರ್ ವಂಶಸ್ಥರ ಮೂಲಕ ಮಾತುಕತೆ ನಡೆಸುತ್ತಾ ಇದ್ದಾರೆ ರಾಜಸ್ಥಾನದ ಒಡೆಯರ್ ವಂಶಸ್ಥರ ಮೂಲಕ ಮಾತುಕತೆ ನಡೆಸಲಾಗ್ತಾ ಇದೆ ಚಾಮರಾಜನಗರ ಮಂಡ್ಯ ಭಾಗದಲ್ಲೂ ಕೂಡ ಇದರಿಂದ ಲಾಭ ಆಗುವಂತ ನಿರೀಕ್ಷೆಗಳಿದೆ ಇಲ್ಲಿ ಪ್ರಶ್ನೆ ಮೂಡೋದು ಹಾಲಿ ಸಂಸದ ಪ್ರತಾಪ್ ಸಿಂಹ ಇದ್ದಾರೆ ಈಗ ಅವರಿಗೆ ಟಿಕೆಟ್ ಆ ಭಾಗದಿಂದ ಸಿಗಲಿಲ್ಲ ಅಂತ ಹೇಳಿದ್ರೆ ಬೇರೆ ಕ್ಷೇತ್ರದಿಂದ ಕೊಡ್ತಾರಾ ಡೌಟ್ ಅಂತ ಹೇಳಲಾಗ್ತಾ ಇದೆ ಯದುವೀರ್ ಮೈಸೂರಲ್ಲಿ ಸ್ಪರ್ಧೆ ಮಾಡಿದ್ರೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆ ಇದೆ ಆದರೆ ಪ್ರತಾಪ್ ಸಿಂಹಗೆ ಬೇರೊಂದು ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಅವಕಾಶ ಮಾಡ್ಕೊಡೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಆದರೆ ತನಿಖೆ ಟಿಕೆಟ್ ಸಿಗುವಂತ ವಿಶ್ವಾಸದಲ್ಲಿ ಪ್ರತಾಪ್ ಸಿಂಹ ಏನೋ ಇದ್ದಾರೆ ಒಂದಿಷ್ಟು ಎಕ್ಸ್ಪರಿಮೆಂಟ್ ಗಳ ಮೊರೆ ಹೋಗುವಂತ ಸಾಧ್ಯತೆ ಇದೆ ಬಿಜೆಪಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಗಮನಿಸಿದ್ವಿ ಒಂದಿಷ್ಟು ಎಕ್ಸ್ಪರಿಮೆಂಟ್ ಮಾಡಿದ್ರು ಅದರಿಂದ ಹೊರತಾ ಆಯ್ತು ಬಿಜೆಪಿಗೆ ಅಂತ ಒಂದು ವಿಶ್ಲೇಷಣೆ ನಡೆದಿತ್ತು ಬಟ್ ಈ ಸಲ ಈ ಎಕ್ಸ್ಪರಿಮೆಂಟ್ ಅಲ್ಲಿ ಜಾಣ ನಡೆಯನ್ನ ಇಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಸಮಾಜ ಸೇವಕರು ಆ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರಿಗೆ ಟಿಕೆಟ್ ನೀಡೋದಕ್ಕೆ ಬಿಜೆಪಿ ಈಗ ಪ್ಲಾನ್ ಅನ್ನು ಮಾಡ್ಕೊಂಡಿದೆ